ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಆಗಸ್ಟ್ 5 ನಗರದ ವಾರ್ಡ್ ನಂಬರ್ 1 ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರುಗಳ ವತಿಯಿಂದ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಕೆ ಹರೀಶ್ ಗೌಡರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರದ ಹೆಬ್ಬಾಳಿನ ಸುಬ್ರಹ್ಮಣ್ಯ ನಗರದಲ್ಲಿರುವ ಶ್ರೀ ವಿದ್ಯಾಗಣಪತಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ವಾರ್ಡ್ ನಂಬರ್ 1 ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಾಸಕರನ್ನು ಅದ್ದೂರಿಯಾಗಿ ಸನ್ಮಾನಿಸುವುದರ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಶಾಸಕರು ಆಗಮಿಸುತ್ತಿದ್ದಂತೆ ಹೂವಿನ ಸುರಿಮಳೆಗೈದು ಪಟಾಕಿ ಸಿಡಿಸಿ ತಮಟೆ ನಗಾರಿಯೊಂದಿಗೆ ಸಂಭ್ರಮಿಸಿದರು. ಬಳಿಕ ವಿದ್ಯಾಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಭಾರೀ ಗಾತ್ರದ ಹಾರಗಳನ್ನು ಹಾಕಿ ಕೇಕ್ ಅನ್ನು ಕತ್ತರಿಸುವ ಮೂಲಕ ಶಾಸಕರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ವಾರ್ಡ್ ನಂಬರ್ 1 ಅಧ್ಯಕ್ಷರಾದ ಜಗದೀಶ್, ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರವಿ ಮಂಚಗೌಡನಕೊಪ್ಪಲು, ವಾರ್ಡ್ ನಂಬರ್ 1 ಮಾಜಿ ಅಧ್ಯಕ್ಷರಾದ ಶಾಂತನ, ಬ್ಲಾಕ್ ಕಾರ್ಯದರ್ಶಿ ರಾಮಚಂದ್ರ, ರಮೇಶ್, ತನುಜಾ, ಮಹೇಶ್, ಮಾಸ್ಟರ್ ವೆಂಕಟೇಶ್, ಮಸ್ಯಪ್ಪ, ಚಂದ್ರು, ಯುವ ಮುಖಂಡ ರಮೇಶ್ ರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಮತ್ತು ಕೆ ಹರೀಶ್ಗೌಡರವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಶಾಸಕರು ಜನಪ್ರಿಯವಾದ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಏರಿಯಾದಲ್ಲಿ ಸುಮಾರು 3-4 ವರ್ಷದಿಂದ ಪೆಂಡಿಂಗಿರುವ ಕೆಲಸಗಳನ್ನು ಪ್ರಾರಂಭವಾಗಿದೆ. ನಮಗೆಲ್ಲರಿಗೂ ಖುಷಿ ಇದೆ. ಅವರು ಶಾಸಕರು ಅನ್ನೋದಕ್ಕಿಂತಲೂ ಜನಸಾಮಾನ್ಯರ ಜೊತೆ ಬೆರೀತಾರೆ. ಎಷ್ಟೇ ಹೊತ್ತು ಫೋನ್ ಮಾಡಿದ್ರು ನಮ್ಮ ಬಂದು ನಿನ್ನ ಕಷ್ಟ ಏನಪ್ಪ ಅಂತ ಕೇಳ್ತಾರೆ. ಆದ್ದರಿಂದ ನಮಗೆ ಒಳ್ಳೆಯ ಶಾಸಕರು ಅವರು ಅಂತ ನನ್ನ ಅಭಿಪ್ರಾಯವಾಗಿದೆ. ಈ ರೀತಿ ಹುಟ್ಟುಹಬ್ಬ ಆಚರಣೆ ಯಾವ ರೀತಿ ಮಾದರಿಯಾಗಿರುತ್ತೆ ನೋಡಿ. ಹುಟ್ಟುಹಬ್ಬನ ಸಾಧಾರಣವಾಗಿ ಎಲ್ಲರೂ ಮಾಡಿಸ್ಕೋತಾರೆ, ಆದರೆ ಬಡವರ ಜೊತೆ ನಿಂತು ಬಡವರ ಸೇವೆ. ಇವಾಗ ನಿಮ್ಮ ಎದುರುಗಡೆ ನೋಡಿದ್ರಿ, ಯಾರ್ದೋ ಒಂದು ಪೆನ್ಷನ್ ಸ್ಕೀಮ್ ಇರ್ಬೋದು ಅಥವಾ ಮರ ತೆಗೆಸುವಂಥದ್ದಿರ್ಬೋದು, ಡ್ರೈನೇಜ್ ಬ್ಲಾಕ್, ಎಲ್ಲ ಅರ್ಜಿಗಳನ್ನು ಸಮೇತ ಅವರು ಪಡೆದುಕೊಂಡ್ರು. ಅದಕ್ಕೆ ಬೇಕಾದ ಅಧಿಕಾರಿಗಳಿಗೆ ಫೋನ್ ಮಾಡಿದಾಗ್ರು ಬರ್ತ್ಡೇ ಜೊತೆಗೆ ಅದನ್ನು ಮಾಡ್ಕೊಂಡು ಹೋಗ್ತಾರಲ್ಲ, ಅದು ನಮಗೆ ಖುಷಿ. ಬರ್ತ್ಡೇಗಿಂತಲೂ ಅವರ ಸಮಾಜ ಸೇವೆ, ಅವರ ಸಮಾಜ ಮುಖ್ಯವಾದ ಕೆಲಸವನ್ನು ನಾವು ಒಪ್ಪಿದ್ದೀವಿ. ಆದ್ದರಿಂದ ನಾವು ಅವ್ರಿಗೆ ಬಹುಪರಕ್ಕಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ಳೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ ನೋಡಿ. ಹುಟ್ಟುಹಬ್ಬ ಎಲ್ಲರೂ ಆಚರಣೆ ಮಾಡ್ತಾರೆ, ಆದರೆ ದಯವಿಟ್ಟು ನಿಮಗೆಲ್ಲರಿಗೂ ನಾನು ಹೇಳ್ಕೊಡ್ತಿದ್ದೀನಿ, ಹೇಳ್ತಾ ಇದ್ದೀನಿ, ಹುಟ್ಟುಹಬ್ಬವನ್ನು ಮೋಜು ಮಸ್ತಲ್ಲಿ ಮಾಡೋದು ಬೇಡ. ಅದರಿಂದ ಶಾಪಗ್ರಸ್ತರಾಗ್ತೀವಿ ನಾವು. ಅದರ ಬದಲು ಹುಟ್ಟುಹಬ್ಬವನ್ನು ಬಡ ಜನರ ಜೊತೆ ಅವರಿಗೆ ಊಟ ಕೊಡೋದರಿಂದ ಸ್ಕೂಲ್ ಮಕ್ಕಳಿಗೆ ಬುಕ್ಕು ಕೊಡೋದು, ಅಲ್ಲ ದೇವಸ್ಥಾನಗಳಿಗೆ ಬಂದವರಿಗೆ ಪ್ರಸಾದ ಕೊಡುವುದನ್ನು, ಇನ್ನಿತರ ಸಮಾಜ ಮುಖಿಯಾದ ಕೆಲಸವನ್ನು ಮಾಡ್ಕೊಂಬಂದರೆ ಬಡ ಜನರಿಗೆ ಅದರ ಪರವಾಗಿ ಕೆಲಸವಾಗ್ತವೆ. ಅಷ್ಟು ಆ ಟೈಮ್ ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ದೊಡ್ಡವರು ಬಂದರೆ ಡಾಮರೀಕರಣ ಆಗೋದು, ರೋಡ್ ಆಗೋದು, ಇದೆಲ್ಲ ನಡೀತಾ ಇರುತ್ತೆ. ಅದೇ ಥರ ನಮ್ಮ ಶಾಸಕರ ಹುಟ್ಟುಹಬ್ಬವನ್ನು ಜನರಿಗೆ ಒಂದು ಉಪಯೋಗ ಆಗುವಂಥ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬರಬೇಕು. ಎಲ್ಲ ಸಮಾಜದ ಜನ ಪ್ರತಿಯೊಬ್ಬರು ಇದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕನ್ನಿಸುತ್ತೆ. ಹುಟ್ಟುಹಬ್ಬವನ್ನು ಈ ವಿದ್ಯಾರ್ಥಿಗಳ ಮುಖಾಂತರ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ನಾವು ಸಹಾಯ ಮಾಡಿದಂಗೆ ಆಗುತ್ತೆ. ಈ ರೀತಿ ನನಗೆ ಬಡವರ ಜೊತೆ ಬೆರೆಯೋಕ್ಕೆ ತುಂಬ ಖುಷಿ ಪಡ್ತೀನಿ. ಸರ್, ನಾನು ಜಗದೀಶ್ ಅಂತ, ಈ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೀನಿ. ಇದೇ ರೀತಿ ನಾವು ಮೊದಲೂ ನಿಮ್ಗೆ ಗೊತ್ತಿದೆ 900,000 ಮಕ್ಕಳಿಗೆ ಬುಕ್ ಕೊಡೋದನ್ನು 10 ವರ್ಷದಿಂದ ಮಾಡ್ಕೊಂಬಂದಿದ್ವಿ. ನಮಗೆ ಇನ್ನೂ ಸಮಾಜಮುಖಿ ಕೆಲಸಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆದ್ದರಿಂದ ನಾವು ಈ ಬಡ ಜನರ ಜೊತೆ ಬೆರೆತು ಕೆಲಸವನ್ನು ಮಾಡಲು ರೆಡಿ ಇದ್ದೀವಿ. ಈ ವಾರ್ಡಲ್ಲಿ ಏನೇ ಸಣ್ಣ ಪುಟ್ಟ ಕೆಲಸ ಆದರೂ ಏನು ಸಂಕೋಚ ಪಡದೆ ನಮಗೆ ಒಂದು ಕಾಲ್ ಮಾಡಿದರೆ ಸಾಧ್ಯವಾದಷ್ಟು ಮಟ್ಟವನ್ನು ಸಹಕರಿಸಲು ರೆಡಿ ಇದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ.
ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.